ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಒಂದು ಯೂಟ್ಯೂಬ್ ಥಂಬ್ನೇಲನ್ನು ಯಾವ ರೀತಿ ಒಂದು ಕ್ರಿಯೇಟ್ ಮಾಡುವುದು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಪಿಕ್ಸೆಲ್ ಅನ್ನೋ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಇನ್ಸ್ಟಾಲ್ ಮಾಡಿಕೊಂಡು ಇದು ಒಂದು ಯೂಟ್ಯೂಬ್ ಥಂಬ್ನೇಲ್ ಕ್ರಿಯೇಟ್ ಮಾಡಲು ಒಂದು ಉತ್ತಮವಾದ ಆ್ಯಪ್ ಆಗಿರ್ತಕ್ಕಂಥದ್ದು. ಓಪನ್ ಮಾಡಿಕೊಳ್ಳಿ, ಈ ಮೂರು ಡಾಟ್ ಮೇಲೆ ಟಿಕ್ ಮಾಡಿ, ಅಲ್ಲಿ ಇಮೇಜ್ ಸೈಜ್ ಅಂತ ಬರುತ್ತೆ, ಆ ಒಂದು ಇಮೇಜ್ ಸೈಜನ್ನು ಟಿಕ್ ಮಾಡಿ, ನಂತರ ನಿಮಗೆ ಇಲ್ಲಿ ಯಾವ ಒಂದು ಉದ್ದೇಶಕ್ಕೆ ಬೇಕಂದರೆ ಈಗ ಥಂಬ್ನೇಲು, ಬ್ಯಾನರ್, ಇನ್ನೂ ಅನೇಕ ಇರತಕ್ಕಂಥದ್ದು ಇಲ್ಲಿ ಸದ್ಯಕ್ಕೆ ಥಂಬ್ನೇಲನ್ನು ಆಯ್ಕೆ ಮಾಡ್ಕೊಳ್ಳೋಣ. ಆ ಒಂದು ಯೂಟ್ಯೂಬ್ ಥಂಬ್ನೇಲನ್ನು ಆಯ್ಕೆ ಮಾಡಿ ಓಕೆ ಆದ ಕೂಡಲೇ ನಿಮಗೆ ಈ ಒಂದು ಟೆಕ್ಸ್ಟ್ ಈ ರೀತಿ ತೋರಿಸ್ತಕ್ಕಂಥದ್ದು. ನಂತರ ಏನು ಮಾಡಬೇಕಪ್ಪ ಅಂದರೆ, ನೀವು ಒಂದು ಥಂಬ್ನೇಲನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಒಂದು ಯಾವುದಾದ್ರೂ ಫೋಟೋ ಈ ರೀತಿಯನ್ನು ಹಾಕ್ಬೋದು. ಇಲ್ಲಿ ನಿಮಗೆ ಟೆಕ್ಸ್ಟ್ ನೋಡ್ಬೋದು, ಈ ಎಚ್ ಡಿ ಅನೇಕ ರೀತಿಯ ಒಂದು ಟೆಕ್ಸ್ಟ್ಗಳು ಇರ್ತಕ್ಕಂಥದ್ದು, ನಿಮಗೆ ಯಾವ ಟೆಕ್ಸ್ಟ್ ಒಂದು ಇದು ಬೇಕಾದರೂ ನೀವು ಆಯ್ಕೆ ಮಾಡಿ. ಈ ಒಂದು ಟೆಕ್ಸ್ಟ್ ಕಲರ್ ಕೂಡ ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಏನು ಫಸ್ಟ್ ಐಕನ್ ಇದೆ ನೋಡಿ, ಅಲ್ಲಿ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಆಮೇಲೆ ಇಲ್ಲೊಂದು ಪ್ಲಸ್ ಐಕನ್ ಇದೆ ನೋಡಿ, ಆ ಒಂದು ಪ್ಲಸ್ ಐಕನ್ ಮೇಲೆ ನೀವು ಟಿಕ್ ಮಾಡುವ ಮೂಲಕ ನಿಮ್ಮ ಒಂದು ಗ್ಯಾಲ್ರಿಗೆ ಅದಕ್ಕೆ ಹೋಗ್ತಕ್ಕಂಥದ್ದು ನೋಡ್ಬೋದು. ಫ್ರಮ್ ಗ್ಯಾಲ್ರಿ ಅಂತ ಇದೆ. ಆ ಒಂದು ಗ್ಯಾಲ್ರಿಯಲ್ಲಿ ನೀವು ಇರ್ತಕ್ಕಂಥ ಒಂದು ಏನು ಒಂದು ಎಡಿಟಿಂಗ್ ಮಾಡಬೇಕಾಗಿರ್ತಕ್ಕಂಥ ಫೋಟೋ ಇರುತ್ತೆ, ಆ ಒಂದು ಫೋಟೋವನ್ನು ನೀವು ಆಯ್ಕೆ ಮಾಡ್ಕೋಬೋದು ಆ ಗ್ಯಾಲ್ರಿಯಲ್ಲಿ. ಈಗ ಒಂದು ಉದಾಹರಣೆ ನೋಡಿ, ಇಲ್ಲಿ ಒಂದು ಫೋಟೋವನ್ನು ತೋರಿಸ್ತೀನಿ ನಿಮಗೆ. ಗ್ಯಾಲ್ರಿ ನೋಡಿ, ಸದ್ಯಕ್ಕೆ ಒಂದು ಫೋಟೋ, ಈ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮಲ್ಲಿ ಗ್ಯಾಲ್ರಿಯಲ್ಲಿ ಇರ್ತಕ್ಕಂಥ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಅದು ನಿಮಗೆ ಯಾವ ಒಂದು ಸೈಜ್ ಬೇಕೋ ಆ ಸೈಜ್ಗೆ ಕ್ರಾಪ್ ಮಾಡ್ಕೊಳ್ರಿ. ನೀವು ಯಾವ ಸೈಜ್ ಬೇಕಾದ್ರೂ ಅದನ್ನು ಕ್ರಾಪ್ ಮಾಡ್ಕೋಬೋದು. ಹಿಂದೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೇಕಪ್ಪ ಅಂದರೆ ವೈಟು, ಇಲ್ಲ ಯಾವ್ದಾದ್ರು ಒಂದು ಕಲರ್ ಇರಬೇಕು. ಕಲರ್ ಇದ್ದರೆ ಮಾತ್ರ ನೀವು ಒಂದು ಎಡಿಟ್ ಮಾಡೋಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಬ್ಯಾಕ್ಗ್ರೌಂಡು. ನೋಡಿ, ಈ ಒಂದು ಬ್ಯಾಕ್ಗ್ರೌಂಡನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ, ಈ ರೀತಿ ಬರ್ತಕ್ಕಂಥದ್ದು. ಆ ಒಂದು ಬ್ಯಾಕ್ಗ್ರೌಂಡನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಈ ಒಂದು ಏನು ಮೂರೈ ಇಲ್ಲಿ ಇದಕ್ಕೆ ಆಗ್ತದೆ ಐಕಾನು, ಅದ್ರ ಮೇಲೆ ನೀವು ಟಿಕ್ ಮಾಡಿ ಇದನ್ನು ಚೇಂಜ್ ಮಾಡ್ಬೋದು. ಇಲ್ಲ ಇಲ್ಲಿ ಒಂದು ಇಲ್ಲಿ ಐಕಾನ್ ಕಾಣಿಸ್ತಿದೆ ನೋಡಿ, ಆ ಐಕಾ ಪಕ್ಕಕ್ಕೊಂದು ಐಕಾನು, ಅಲ್ಲಿ ಟಿಕ್ ಮಾಡಿ ಇಲ್ಲಿ ನೋಡ್ಬೋದು. ಈ ಒಂದು ಮನುಷ್ಯನ ಚಿತ್ರ ಏನು ಕಾಣಿಸ್ತಿದೆ ನೋಡಿ, ಎರೇಜ್ ಕಲರ್ ಅಂತ ಇದೆ ನೋಡಿ. ಆ ಒಂದು ಎರೇಜ್ ಕಲರ್ ನೀವು ಓಕೆ ಮಾಡಿ ಈ ಒಂದು ಬಟನ್ ಆನ್ ಮಾಡಿದರೆ ಸಾಕು, ಆ ಒಂದು ಹಿಂದೆ ಇರತಕ್ಕಂಥ ಬ್ಯಾಕ್ಗ್ರೌಂಡ್ ಏನಿದೆ ಆ ಒಂದು ಎಲ್ಲ ಬ್ಯಾಕ್ಗ್ರೌಂಡು ರಿಮೂವ್ ಆಗ್ತಕ್ಕಂಥದ್ದು. ಓಕೆ ಕೊಡಿ, ಈ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರತಕ್ಕಂಥದ್ದು ಇಲ್ಲಿ ಏನಿದೆ ಓಕೆ. ನಿಮಗೆ ಸೈಜ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಆ ಒಂದು ಫೋಟೋವನ್ನು ಸೆಟ್ ಮಾಡಿ ನಿಮಗೆ ಇಲ್ಲಿ ನೋಡ್ಬೋದು ಹೆಚ್ಚು ಕಡಿಮೆ ಎಲ್ಲ ಇದು ಇರತಕ್ಕಂಥದ್ದು. ಆ ಒಂದು ಫೋಟೋನ ಸೆಟ್ ಮಾಡಿ ಇಲ್ಲಿ ಓಕೆ ಅಂತ ನೀವು ಕೊಡಿ. ಓಕೆ ಅಂತ ಕೊಟ್ಟು ನಂತರ ಈ ಒಂದು ಎಡಿಟಿಂಗ್ ಕಲಿಯೋದು ಬಹಳ ಈಸಿ ಇರತಕ್ಕಂಥದ್ದು ಈ ಒಂದು ಆ್ಯಪ್ನಲ್ಲಿ. ಈ ಒಂದು ಎಡಿಟಿಂಗ್ ಈ ನೀವೊಂದು ಯೂಟ್ಯೂಬ್ನಲ್ಲಿ ಒಂದು ವ್ಯೂಸ್ ಆಗೋಕ್ಕೆ ಆ ಒಂದು ಎಡಿಟಿಂಗೇ ಕಾರಣ. ಈ ಒಂದು ಶ್ಯಾಡೋ ಏನಿರುತ್ತೆ ನೋಡಿ, ಇಲ್ಲಿ ಶ್ಯಾಡೋ ಅಂತ ಇರುತ್ತೆ, ಅದು ಒಂದು ಆನ್ ಮಾಡ್ಕೊಳ್ರಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಇಲ್ಲಿ ಶ್ಯಾಡೋ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡ್ಕೋಬೇಕು. ಈ ಒಂದು ಆನ್ ಮಾಡ್ಕೊಂಡು ನೀವು ಏನಪ್ಪ ಆನ್ ಮಾಡ್ಕೊಂಡ್ರೆ ಈ ಇಲ್ಲಿ ನೋಡ್ಬೋದು ಈ ಸುತ್ತೋ ಏನಿದೆ ಕಟ್ಟಿಂಗ್ ಆದಮೇಲೆ ಅಲ್ಲಿ ನೀವು ಯಾವ ಕಲರ್ ಬೇಕಾದರೂ ಆ ಒಂದು ಕಲರನ್ನು ಹಾಕ್ಬೋದು. ಆ ಒಂದು ಕಟ್ಟಿಂಗ್ ಏನಾಗಿರುತ್ತೆ ಅಲ್ಲಿ ಯಾವ ಕಲರ್ ಬೇಕಾದ್ರೆ ನೀವು ಹಾಕ್ಕೋಬೋದು. ಈ ಒಂದು ಪಿಕ್ಸೆಲ್ ಆ್ಯಪ್ ಏನಿದೆ ಆ ಒಂದು ಆ್ಯಪ್ ಮುಖಾಂತರ ನೀವು ಒಂದು ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯಾವುದಕ್ಕೆ ಬೇಕಾದರೂ ನೀವು ಒಂದು ಈ ಒಂದು ಪಿಕ್ಸೆಲ್ ಆ್ಯಪ್ನಲ್ಲಿ ಎಡಿಟನ್ನು ಮಾಡ್ಬೋದು. ಈ ಒಂದು ಈ ಸೈಜ್ ಕೂಡ ನೀವು ಇಲ್ಲೇನಿದೆ ಆ ಒಂದು ಎಷ್ಟು ಸೈಜಿಗೆ ಬೇಕೋ ಆ ಒಂದು ಸೈಜ್ಗೆ ಈ ಒಂದು ಫೋಟೋವನ್ನು ಆ್ಯಡ್ ಮಾಡಿ. ಈ ಫೋಟೋವನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಒಂದು ಟೆಕ್ಸ್ಟ್ ಏನಿದೆ ಆ ಒಂದು ಟೆಕ್ಸ್ಟನ್ನು ಎಡಿಟಿಂಗ್ ಯಾವ ರೀತಿ ಮಾಡೋದನ್ನೋದು ನೋಡೋಣ. ಮೊದಲು ಈ ಒಂದು ಫೋಟೋವನ್ನು ಸೈಡ್ ಇದು ಮಾಡಿ, ಈ ಶ್ಯಾಡೋನ ಏನಿದೆ ಅಲ್ಲ ಆ ಶ್ಯಾಡೋ ಆನ್ ಇರಬೇಕಾಗುತ್ತೆ, ಆನ್ ಇರಬೇಕು. ಮತ್ತು ಆ ಫೋಟೋ ಇದಕ್ಕಿರುತ್ತೆ ಅದನ್ನ ಮಾಡಿ, ನಂತರ ಈ ಒಂದು ಟೆಕ್ಸ್ಟನ್ನು ಎಡಿಟನ್ನು ಮಾಡೋಣ.
ಇಲ್ಲಿ ನಿಮಗೆ ಪೂರ ಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ಪೂರ ಚೇಂಜ್ ಕೂಡ ಮಾಡ್ಬೋದು. ಆ ಒಂದು ಇಲ್ಲಿ ಗ್ಯಾಲ್ರಿ ಇರ್ತಕ್ಕಂಥದ್ದು, ಅಲ್ಲಿ ಒಂದು ಗ್ಯಾಲ್ರಿಯಲ್ಲಿ ಟಿಕ್ ಮಾಡುವ ಮೂಲಕ ಅಲ್ಲಿ ಡಿಸೈನ್ ಬರ್ತಕ್ಕಂಥದ್ದು. ಈ ಒಂದು ಆ್ಯಪನ್ನು ಈ ಒಂದು ವಿಡಿಯೋದಲ್ಲಿ ಎಲ್ಲದು ಹೇಳೋಕ್ಕಾಗಲ್ಲ, ಯಾಕಂದರೆ ಬಹಳ ಇರ್ತಕ್ಕಂಥದ್ದು, ಪ್ರತಿಯೊಂದನ್ನು ಹೇಳೋಕ್ಕೆ ವಿವರಣೆ ಹೇಳೋಕ್ಕಾಗಲ್ಲ. ಕೆಲವೊಂದು ಮಾತ್ರ ಏನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ಹೇಳ್ತೀವಿ. ಇಲ್ಲಿ ಒಂದು ಟೆಕ್ಸ್ಟನ್ನು ನೋಡೋಣ. ಈ ಒಂದು ಟೆಕ್ಸ್ಟನ್ನು ಯಾವುದಾದ್ರೂ ಒಂದು ಟೆಕ್ಸ್ಟನ್ನು ಟೈಪ್ ಮಾಡೋಣ. ತುಂಬು ಒಂದು ಟೆಕ್ಸ್ಟನ್ನು ಟೈಪ್ ಮಾಡಿ ನಂತರ ಏನು ಇಲ್ಲಿ ಡನ್ ಅಂತಿದೆ ಆ ಒಂದು ಡನ್ನನ್ನು ಓಕೆ ಮಾಡೋಣ. ನೋಡ್ಬೋದು ಏನಾದರೂ ಒಂದು ಏನಪ್ಪ ಅಂದರೆ ಈ ಒಂದು ಯೂಟ್ಯೂಬ್ನಲ್ಲಿ ತಮ್ಮಿಲ್ ಎಲ್ಲ ಹಾಕ್ತಾರೆ, ನೋಡಿರ್ಬೋದು ನೀವು ಒಂದು ಯೂಟ್ಯೂಬ್ ಓಪನ್ ಮಾಡೋಕ್ಕಾರ ಅಲ್ಲಿ ನಿಮಗೆ ಒಂದು ಫೋಟೋ ಕಾಣಿಸ್ತಕ್ಕಂಥ ತಮ್ಮಿಲು. ಈ ಒಂದು ತಮ್ಮಿಲಿಂದನೇ ಈ ಒಂದು ವಿಡಿಯೋ ವೈರಲ್ ಆಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತಮ್ಮಿಲೇ ಇಂಪಾರ್ಟೆಂಟ್ ಇರೋದ್ರಿಂದ ತಮ್ಮಿಲ್ ಈಗ ಕ್ರಿಯೇಟ್ ಮಾಡೋದೇ ಒಂದು ಇಂಪಾರ್ಟೆಂಟ್ ಕೆಲಸ. ಇಲ್ಲಿ ಹೌ ಟು ಮೇಕ್ ಇಲ್ಲೇನು ಓಕೆ ಇದೆ ನೋಡಿ, ಆ ಒಂದು ಓಕೆಯನ್ನು ನೀವು ಕೊಡಿ. ಕೊಟ್ಟ ಕೂಡಲೇ ಆ ಒಂದು ಸೈಜ್ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ದೊಡ್ಡದು ಬೇಕಂದರೆ, ಸಣ್ಣದು ಬೇಕಂದರೆ, ನಿಮಗೆ ಯಾವ ರೀತಿ ಒಂದು ಸೈಜ್ ಬೇಕೋ ಆ ಸೈಜನ್ನು ನೀವು ಇದು ಮಾಡ್ಬೋದು. ಇಲ್ಲಿ ಅಪ್ಪಿತಪ್ಪಿ ನೀವು ಸ್ಮಾಲ್ ಟೈಪ್ ಮಾಡಿದ್ರು ಕೂಡ ಅಲ್ಲಿ ಏನು ಎಡಿಟ್ನೇ ಅಲ್ಲಿ ನೀವು ನೋಡ್ಬೋದು. ಅಲ್ಲಿ ಇದಿರ್ತಕ್ಕಂಥ ಇಲ್ಲಿ ಐಕಾನ್ಗಳು ಭಾಳ ಇರ್ತಕ್ಕಂಥದ್ದು ಆ ಒಂದು ಆ್ಯಪ್ನಲ್ಲಿ. ನಿಮಗೆ ಯಾವ ಕಲರ್ಸ್ ಬೇಕಾದ್ರೆ ಕಲರ್ಸ್ ಕೂಡ ನೀವು ಅಲ್ಲಿ ಇದು ಮಾಡ್ಬೋದು. ಇಲ್ಲಿ ಕೆಳಗಡೆ ಒಂದು ಶೈನಿಂಗ್ ಕೂಡ ಅದು ಹೆಚ್ಚು ಕಡಿಮೆ ಬೇಕಾದ್ರೆ ನೀವು ಮಾಡ್ಕೋಬೋದು. ಈ ರೀತಿ ಇಲ್ಲಿ ನೋಡ್ಬೋದು. ಇಲ್ಲಿ ಪಾಯಿಂಟ್ ಸೈಜು ನಿಮಗೆ ಎಷ್ಟು ಆ್ಯಂಡ್ರಾಯ್ಡ್ ಬೇಕಾದ್ರೆ ಆ್ಯಂಡ್ರಾಯ್ಡ್ ಇಟ್ಕೊಂಡ್ರಿ, 18, 90, 20 ಎಷ್ಟು ಬೇಕಾದ್ರೆ ನೀವು ಇಟ್ಕೋಬೋದು. ಇಲ್ಲಿ ಕಲರ್ಸ್ ಇದೆ ನೋಡಿ, ಕಲರ್ಸು ಮತ್ತು ಇಲ್ಲಿ ಪಾಯಿಂಟ್ ಸೈಜು ಬೋಲ್ಡ್ ಅಂತ ಇದೆಯಲ್ಲ ಅದನ್ನು ತಗೊಳ್ರಿ, ಅದೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಓಕೆ ಕೊಡಿ. ಓಕೆ ಕೊಟ್ಕೊಳ್ಳಿ ನೋಡಿರಿ, ಇದನ್ನು ಯಾವ ರೀತಿ ನಿಮಗೆ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ, ಒಳ್ಳೆ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ನಂತರ ಇಲ್ಲಿ ಶ್ಯಾಡೋ ಆನ್ ಮಾಡಿ, ನಂತರ ಅಲ್ಲಿ ನೀವು ಹಿಂದೆ ಏನು ಕಲರ್ ಬೇಕಾದರೂ ನೀವು ಬರಂಗೆ ಮಾಡ್ಕೋಬೋದು. ಈ ಒಂದು ಕೆಲವೊಂದು ಇವನ್ನೆಲ್ಲವನ್ನು ಆನ್ ಮಾಡ್ಕೊಳ್ರಿ. ಇನ್ನು ಕೆಳಗಡೆ ಆಪ್ಷನ್ಸ್ ಏನಿದೆ ಅವನ್ನು ಆನ್ ಮಾಡ್ಕೋಬೋದು. ಇಲ್ಲಿ 3D ಅಂತ ಇದೆಯಲ್ಲ, 3D ಕೂಡ ನೀವು ಆನ್ ಮಾಡ್ಕೊಳ್ರಿ. ಅದು ಕೂಡ ಒಂಥರ ಲುಕ್ಕಾಗಿ ಕಾಣಿಸ್ತಕ್ಕಂಥದ್ದು. 3Dಯನ್ನು ಆನ್ ಮಾಡ್ಕೊಂಡ್ರೆ ನೋಡ್ಬೋದು ಈ ರೀತಿಯಾಗಿ ಒಳ್ಳೆಯ ಲುಕ್ಕಾಗಿ ಕಾಣಿಸ್ತಕ್ಕಂಥದ್ದು. ನಂತರ ಇನ್ನೊಂದು ಟೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಕಲರನ್ನು ನೀವು ಯಾವ ಒಂದು ನಿಮಗೆ ಇಷ್ಟವಾದ ಕಲರ್ ಯಾವುದಿರುತ್ತೋ ನಿಮಗೆ ಅದು ಒಂದು ಲೈಕಾಗಿ ಅಂದರೆ ಒಂದು ಲುಕ್ಕಾಗಿ ಕಾಣಬೇಕು. ಒಂದು ಏನಾದರೂ ಟೈಪ್ ಮಾಡಿರ್ತೀರಲ್ಲ ಆ ಒಂದು ಕಲರ್ಸು ಆ ಒಂದು ವರ್ಡ್ಸು ಒಂದು ಲುಕ್ಕಾಗಿ ಕಾಣಬೇಕು. ಆ ಲುಕ್ ಕಾಣೋದ್ರಿಂದನೇ ಹೈಲೈಟ್ ಆಗ್ತಕ್ಕಂಥದ್ದು. ಒಂದು ನೆಕ್ಸ್ಟ್ ಇಲ್ಲಿ ಒಂದು ತಮ್ಮೇಲ್ ಅಂತ ಈಗ ನೋಡಿ, ಇಲ್ಲಿ ತಮ್ಮೇಲ್ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಏನು ಒಂದು ಯೂಟ್ಯೂಬ್ನಲ್ಲಿ ಈ ಒಂದು ತಮ್ಮೇಲ್ ಇಂಪಾರ್ಟೆಂಟ್ ಇರ್ತಕ್ಕಂಥ ನೋಡಿ, ಇಲ್ಲಿ ತಮ್ಮೇಲ್ ಅಂತ ಸೇಮ್ ಅದೇ ರೀತಿ ಆಯ್ಕೆ ಮಾಡ್ಕೊಂಡು ಏನು ಫಸ್ಟಿಗೆ ಹೇಳಿದಂಥ ಆಪ್ಷನ್ಸ್ನೇ ನೀವು ಇಲ್ಲಿ ಇದನ್ನು ಮಾಡ್ಬೋದು. ನೋಡ್ಬೋದು ಈ ರೀತಿಯಾಗಿ ಒಳ್ಳೆಯ ಒಂಥರ ನಿಮ್ಗೆ ಯಾವ ಕಲರ್ಸ್ ಬೇಕೋ ಕಲರ್ಸನ್ನು ಹಾಕ್ಕೊಂಡು ಏನು ಒಂದು ಹಿಂದೆ ಬ್ಯಾಕ್ಗ್ರೌಂಡ್ ಏನಿರುತ್ತೆ ನೋಡಿ, ಆ ಒಂದು ಬ್ಯಾಕ್ಗ್ರೌಂಡ್ ಅಪೋಜಿಟ್ ಕಲರನ್ನು ತಗೊಳ್ರಿ. ಆ ಅಪೋಜಿಟ್ ಕಲರ್ ತಗೊಂಡಾಗ ಏನಾಗುತ್ತೆ ಅಂದರೆ ಆ ಒಂದು ವರ್ಡ್ ಲುಕ್ಕಾಗಿ ಕಾಣಿಸ್ತಕ್ಕಂಥದ್ದು, ಒಂದು ಹೈಲೈಟ್ ಆಗಿ ಕಾಣಿಸ್ತಕ್ಕಂಥದ್ದು. ನೋಡಿ ಈಗ ಯಾವ ರೀತಿ ಕಾಣಿಸ್ತಿದೆ ನೋಡಿ, ಔ ಟು ಮೇಕ್ ಯಾವ ರೀತಿ ಇದೆ, ಇಲ್ಲಿ ತಮ್ಮೇಲ್ ಅಂತ ಏನಿದೆ ನೋಡಿ ಅದು ಯಾವ ರೀತಿ ಇದೆ ನೋಡಿ. ಇಲ್ಲಿ ನಿಮಗೆ ಹಿಂದೆ ಕಲರ್ ಕೂಡ ಮಾಡ್ಕೋಬೋದು, ಶ್ಯಾಡೋ ಆನ್ ಮಾಡಿ ಅವನ್ನೆಲ್ಲ ಆನ್ ಮಾಡ್ಕೊಂಡು ನಿಮಗೆ ಯಾವ ಪಾಯಿಂಟ್ ಸೈಜ್ ಬೇಕಾದರೂ ಇಟ್ಕೋಬೋದು. ಏನಾದರೂ ಈ ಒಂದು ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಕೂಡ ಸೇಮ್ ಅದೇ ರೀತಿ ಮಾಡ್ಕೊಂಡು ನೀವು ಕಲರನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಏನಾದರೂ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ. ಈ ವಿಡಿಯೋ ಒಂದು ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಈ ನೋಡ್ಬೋದು ನಿಮಗೆ ಯಾವ ಕಲರು ಯಾವ ರೀತಿ, ಈ ನೋಡಿ ಯಾವುದು ಒಂದು ಇಮೇಜು ಆ ಒಂದು ಯಾವ ರೀತಿ ತಮ್ಮಿಲ್ ಕಾಣಿಸ್ತಾ ಇದೆ, ಇದು ಈಸಿಯಾಗಿ ತಮ್ಮಿಲನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಈ ಒಂದು ವಿಡಿಯೋನ ನೋಡಿದ ಎಲ್ಲರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು ಸೋ ಮಚ್.